ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಚಿಕ್ಕ ಹೊಸಹಳ್ಳಿ ಅಂಬೇಡ್ಕರ್ ನಗರ ಸಾಯಿಬಾಬಾ ದೇವಾಲಯದ ಸಮೀಪ ಸುಮಾರು ವರ್ಷಗಳಿಂದ 40ಕ್ಕೂ ಹೆಚ್ಚಿನ ಕುಟುಂಬಗಳು ವಾಸವಾಗಿದ್ದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪಂಚಾಯಿತಿ ಹಾಗೂ ತಾಲೂಕು ದಂಡಾಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಕೆಜೆಎಸ್ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಇನ್ನು ಈ ಒಂದು ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಬೀದಿ ದೀಪ ಹಾಗೂ ಮನೆಗಳಲ್ಲಿ ವಿದ್ಯುತ್ ಒದಗಿಸಿದ್ದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಆದರೆ ಈ ಒಂದು ಕುಟುಂಬಗಳು ವಾಸವಿರುವ ಸ್ಥಳ ಕೆರೆಗೆ ಸಂಬಂಧಿಸಿದ ಸರ್ವೆ ನಂಬರ್ 112 ಆಗಿರೋದ್ರಿಂದ ಶಾಶ್ವತವಾದ ಪರಿಹಾರವನ್ನು ನೀಡುವಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇರೋದು ಅಂತ ಪಂಚಾಯಿತಿ ಸದಸ್ಯರು ಹೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಕೆಜೆಎಸ್ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದ್ರೂ ಇಲ್ಲಿನ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡ್ತೇವೆ ಅಂತ ಹೋರಾಟವನ್ನ ಮುಂದುವರಿಸಿದ್ದಾರೆ. ಈ ಒಂದು ಸಮಸ್ಯೆಗೆ ಬೇಗ ಪರಿಹಾರ ಸಿಗಲಿ ಎಂಬುದೇ ನಮ್ಮ ಆಶಯ. ಭಾರತ ರತ್ನ, ಭಾರತ ರತ್ನ, ದೀನರ ಬಂಧು, ದೀನರ ಬಂಧು, ವಿಶ್ವ ಜ್ಞಾನಿ, ವಿಶ್ವ ಮಾನವ, ಭಾರತ ರತ್ನ, ವಿಶ್ವ ಮಾನವ, ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಸಂವಿಧಾನ ಪಿತಾಮಹ, ದೀನರ ಬಂಧು, ವಿಶ್ವ ಜ್ಞಾನಿ, ಪುಸ್ತಕ ಪ್ರೇಮಿ. ಆನೇಕಲ್ ತಾಲೂಕು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತರ್ಕಘಟ್ಟ ಜನತಾ ಕಾಲೋನಿಗೆ ನಾವು ಬಂದು ಇಲ್ಲಿ ವಿಚಾರಣೆ ಮಾಡಿ ಇವ್ರ ಕಷ್ಟ ಸುಖಗಳು ಮತ್ತು ಯೋಗಕ್ಷೇಮ ಕೇಳಿದಾಗ ಅವಬ್ಬ ಬಡ ಕುಟುಂಬಗಳು ಹೇಳ್ತಾರೆ, ಸ್ವಾಮಿ ನಾವು 25-30 ವರ್ಷದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರಿ, ಈ ಮನೆಗಳ ಸಕ್ರಮ ಅಕ್ರಮ ಅರ್ಜಿಗಳು ನಾವು 94 ಸಿ ಅರ್ಜಿಗಳು ಹಾಕೊಂಡಿದ್ದೀರಿ, ಈ ಅರ್ಜಿಗಳನ್ನ ಮುಚ್ಚಿಕ್ಕಿ ಮರೆ ಮಾಚಿ ನಮ್ಗೆ ಅನ್ಯಾಯ ಮಾಡಿ ಮಂಜೂರು ಮಾಡಿಕೊಡಿಲ್ಲ ಅಂದು ನಮ್ಮಲ್ಲಿ ಬಂದು ಕೇಳಿಕೊಂಡಾಗ ನಾವು ಬಂದು ಈಗ ಈ ಜಾಗವನ್ನು ಪರಿಶೀಲನೆ ಮಾಡಿ ಎಲ್ಲ ನಾವು ತನಿಖೆ ಮಾಡಿದಾಗ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಇವರು ಫೋನ್ ಕರೆ ಮುಖಾಂತರ ಫೋನ್ ಮಾಡಿದ್ರಿ, ಸ್ವಾಮಿ ಏನು ಈ ವ್ಯವಸ್ಥೆ ನಮ್ಮ ಆಡಳಿತ ಅವಧಿಯಲ್ಲಿ ಏನು ಇವಾಗ ಬಡಬಗೆ ತೊಂದರೆ ಕೊಡ್ತಾ ಕೇಳಿದಾಗ ವಿಚಾರ ನನಗೆ ಗೊತ್ತಿಲ್ಲ, ನಾನು ಅಂಕಿತ ಬಂದು ಭೇಟಿ ಮಾಡ್ತೀನಿ, ಈಗ ನಮ್ಮ ಆಡಳಿತ ಅಧಿಕಾರಿ ನಮ್ಮ ಕೈ ಕೆಳಗೆ ತಂದ ಅಧಿಕಾರಿ ಪಿ ಡಿ ಒನ ಕಳಿಸ್ಕೊಡ್ತೀನಿ, ನೀವು ಅಲ್ಲಿ ಇಲ್ಲಿ ಬರ್ತಾರೆ ನಮ್ಮ ಅಧಿಕಾರಿ ಅಂತ ಹೇಳಿದ್ರು. ಪಿ ಡಿ ಒ ಅದೇ ಸಹ 8:30 ಅಲ್ಲಿ ಬಂದರು, ಬಂದು ಇವರೆಲ್ಲ ನೋಡಿದ್ರು, ನಾವು ಒಂದು 15 ದಿನ ಕಾಲಾವಕಾಶ ಕೊಡಿ, ನಾವು ರಸ್ತೆ ಮಾಡಿಕೊಡ್ತೀವಿ ಅನ್ನೋ ಉಡಾಪೆ ಉತ್ತರ ಕೊಟ್ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ಅದನ್ನು ನಮ್ಮ ಸಂಘಟನೆಯಿಂದ ಅತಿ ಜಲ್ದಿ ಪಿ ಡಿ ಓರಾಗಲು ಇವಾಗ ಗ್ರಾಮ ಪಂಚಾಯತಿ ಸದಸ್ಯರು ಮೆಂಬರು ಚೇರ್ಮನ್ ಯಾರೇ ಆಗಿರ್ಬೋದು ಅವ್ರ ವಿರುದ್ಧವಾಗಿ ನಾವು ಇವಾಗ ನ್ಯಾಯ ಸಿಕ್ಕಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕರೆಂಟ್ ಆಗಿರ್ಬೋದು, ಮತ್ತೊಂದು ಮರಿಯೊಂದು ಆಗಿರ್ಬೋದು, ಇವಾಗೊಂದು ಮೂಲಭೂತ ಹಕ್ಕ ಆಗಿರ್ಬೋದು ಒಂದು ಪಕ್ಷ ಇವ್ರಿಗೆಲ್ಲ ಕಲಿಸಿ ಕೊಡಿಲ್ಲ ಅಂದರೆ ನಮ್ಮ ಸಂಘಟನೆಯಿಂದ ಈಗಾಗಲೇ ಒಂದು 10-15 ದಿನ ಇದು ಒಂದು ಉಗ್ರವಾದವರು ಒಂದು ಹೋರಾಟ ಮಾಡಿದ್ವಿ. ಅದೇ ರೀತಿ ಈ ಬಡಪಾಗಿಲು ವಿಚಾರವಾಗಿ ಮುಂದೆ ಇಟ್ಟುಕೊಂಡು ನಾವು ಒಂದು ದೊಡ್ಡ ಬೃಹತ್ ಒಂದು ರ್ಯಾಲಿ ಸಂಬಂಧಪಟ್ಟ ಇವ ತಾಲೂಕು ಕಚೇರಿ ಮುಂಬಾದ ಒಂದು ಮುದ್ದಿಕೆ ಆಗುವ ಕಾರ್ಯಕ್ರಮ ಮಾಡೋದಕ್ಕೆ ರಸ್ತೆ ಇಲ್ಲ, ಓಡಾಡೋಕ್ಕೆ ರಸ್ತೆ ಇಲ್ಲ ಅಂತೇಳಿ ಎಷ್ಟು ದಿವಸದಿಂದ ಮನವಿ ಮಾಡಿಕೊಟ್ರು, ಅವ್ರಿಗೆ ಯಾವುದೋ ಒಂದು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ. ನಾವೇನು ನಮ್ಮ ಮಕ್ಕಳುಗಳನ್ನ ಕೇಳೋದ್ರಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ನಿಮ್ಮ ಆಸ್ತಿ ಬರ್ಕೊಡಿ, ನಿಮ್ಮ ಅಂತಸ್ತು ಬರ್ಕೊಡಿ, ನಿಮ್ಮ ಫ್ಲಾಟ್ಗಳು ಬರ್ಕೊಡಿ ಅಂತೇನು ಅವ್ರು ಕೇಳ್ತಾ ಇಲ್ಲ. ಓಡಾಡೋಕ್ಕೆ ರಸ್ತೆ ಮಾಡಿಕೊಡಿ, 30 ವರ್ಷದಿಂದ ನಾವು ಇಲ್ಲಿದ್ದೀವಿ, ಕಂಬ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಓಡಾಡೋ ದಾರಿ ಕೊಟ್ಟಿಲ್ಲ ಅಂತೇಳಿ ಅವ್ರು ಮನವಿಗಳು ಮಾಡಿಕೊಂಡು ತುಂಬ ಹತ್ತು ಕರೆದು ಹೋಗ್ತಾ ಇದ್ದಾರೆ. 1-2 ತಿಂಗಳು ಮಳೆ ಬಂದಾಗಿಂದ ಅವ್ರು ಯಾರು ವೃದ್ಧ ಆಗ್ಬೋದು, ಜನ ಆಗ್ಬೋದು, ಓಡಾಡೋ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ 1 ತಿಂಗಳು ಸದ್ಯದಾಗಿ ಅವರು ಮನೆಯಿಂದ ಹೊರಗಡೆ ಬರಲಿಲ್ಲ. ಆ ಥರ ವ್ಯವಸ್ಥೆ ಇಲ್ಲಿ ಇದೆ. ಒಂದು ಮೆಂಬರ್ಗೆ ಅಂತೇಳಿದ ಆ ಮೆಂಬರೇನೆ ರೋಡ್ಗೆ ಅಡ್ಡ ಹಾಕಿ ಅವ್ರನ್ನ ತೆಂಗಿನ ಗಿಡಗಳೆಲ್ಲ ನಸಿಸ್ಕೊಂಡು ಇಲ್ಲಿ ಯಾರು ಓಡಾಡಬಾರ್ದು, ಇದು ನನ್ನ ಜಾಗ, ಇಲ್ಲಿ ಯಾರು ಬರೋಂಗಿಲ್ಲ ಅಂತೇಳಿ ಇದು ಅಂಬೇಡ್ಕರ್ ಬೋರ್ಡ್ ಆಗಿದ್ದಂಥದ್ದನ್ನು ಮುಚ್ಚಾಕಿದ್ದಾರೆ. ಹಾಗಾಗಿ ನಮ್ಮ ಪಿ ಡಿ ಓವ್ರಿಗೆಲ್ಲ ಹೇಳಿದ್ದೀವಿ, ಮತ್ತು ಇಲ್ಲಿ ಬಂದು ಆಯಿತು ನಾಳೆಯಿಂದ ನಾವು ಮಾಡ್ತೀವಿ, ನಾಳೆ ಅಧ್ಯಕ್ಷನ ಕರ್ಕೊಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 94 ಸಿಗಳಿಗೂ ಅರ್ಜಿಗಳು ಹಾಕ್ಕೊಂಡಿದ್ದಾರೆ, 94 ಸಿ ಅರ್ಜಿಗಳಿಗೂ ಯಾವುದೂ ಉತ್ತರ ನಮ್ಮ ತಹಶೀಲ್ದಾರ್ ಕೊಡಲಿಲ್ಲ. ಹಾಗಾಗಿ ಇದನ್ನು ಗಮನಕ್ಕೆ ತಗೊಂಡು ಇದರ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಸರಿ, ಸುಮಾರು ಎಷ್ಟು ಮನೆಗಳಿದ್ದಾವೆ ಮೇಡಮ್? ಸರ್, ಇಲ್ಲೊಂದು 60-70 ಮನೆ ವಾಸವಾಗಿದೆ. ಕುಡಿಯೋ ನೀರು ವ್ಯವಸ್ಥೆನೂ ಇಲ್ಲ, ದಾರಿ ವ್ಯವಸ್ಥೆ ಕಮ್ಮಿ, ಯಾವಾಗ 3 ದಿವಸಕ್ಕೆ 15 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ, ವ್ಯವಸ್ಥೆ ಏನೇ ಇಲ್ಲ. ಈಗ ಇಲ್ಲಿ ರಸ್ತೆ ಓಡಾಡ್ಲಿಕ್ಕೆ ಅಡ್ಡ ಮಾಡ್ತಾ ಇರೋದು ಯಾರು ಮೇಡಮ್? ಇಲ್ಲಿ ಊರಿನ
ಮೆಂಬರ್ ಅಂತ ಸರ್, ಇಲ್ಲಿ ಜಾಗ ನಿಮಗೆ ಬರಲ್ಲ, ಜನಪ್ರತಿನಿಧಿ ಅಂತೇಳಿ ಇಲ್ಲಿ ನಿಮ್ ಜಾಗನೇ ಇಲ್ಲ, ಇದು ನಮ್ದು ಜಾಗ, ನಿಮ್ ರೋಡು ಕೊಡಲ್ಲ ಅಂತೇಳಿ ಜಗಳ ಮಾಡ್ತೀವಿ. ಇವತ್ತಿನ ಮೆಂಬರು ಆಮೇಲೆ ಎಲ್ಲ ಗಿಡಗಳು ನೆಟ್ಕೊಂಡು ಅವ್ರು ಜಾಗನೇ ಕೊಡ್ತೇವೆ ಸರ್. ಒಂದ್ ತಿಂಗಳಾಗಿದೆ ಸರ್ ರಸ್ತೆ ಗಟ್ಲಾಗಿ ಗಿಡ ನೆಟ್ಟಿದ್ರೆ. ಅದು ಊರ ಊರಕ್ಕೆ ಗೋಮಳ, ಮನೆ ಕಟ್ಕೊಂಡು ಇರೋಕೆ ಕೆರೆ, ಆ ತರ ವಾದ ಮಾಡ್ತ ನೋಡಿ ಸರ್. ನಮ್ ಜಾರ್ ಬಿದ್ದು ನಮ್ ಸೊಂಟನ ಬರ್ಕೊಂಡಿದ್ದೀವಿ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.